ಯಾರು ನನ್ನ ಕ್ಷೇತ್ರದ ಮತದಾರರಿದ್ದಾರೆ, ಮುಸ್ಲಿಂ ಮುಖಂಡರಿದ್ದಾರೆ, ಅವರು ನನ್ನ ಬಗ್ಗೆ ಮಾತನಾಡಲಿ. ಅದು ಬಿಟ್ಟು ಬೇರೆ ಊರಿನ ಎಸ್ಡಿಪಿಐ ನಾಯಕರು ಇಲ್ಲಿಗೆ ಬಂದು ನನಗೆ ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ತಿರುಗೇಟು ನೀಡಿದ್ದಾರೆ. ನಿನ್ನೆ ಎಸ್ಡಿಪಿಐ ರಾಜ್ಯ ಮುಖಂಡರು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿ ರಾಜೀನಾಮೆ ಕೇಳಿದ್ದರು. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿರುಗೇಟು ನೀಡಿದ ರಘುಪತಿ ಭಟ್, ನನ್ನ ಕ್ಷೇತ್ರದ ಮುಸ್ಲಿಂ ಮುಖಂಡರು ಮುಸ್ಲಿಮರು ನನ್ನ ಜೊತೆ ಮಾತನಾಡಿದ್ದಾರೆ, ತಮ್ಮ ಸಂಶಯಗಳನ್ನು ಹೇಳಿದ್ದಾರೆ. ನಾನು ಯಾವ ಧರ್ಮದವರನ್ನು ದೂರಿಲ್ಲ. ಎಸ್ಡಿಪಿಐನವರ ವಿದ್ಯಾರ್ಥಿ ಸಂಘಟನೆಯೇ ಇದೆಲ್ಲ ವಿವಾದಕ್ಕೆ ನೇರ ಕಾರಣ. ಇದನ್ನು ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ಹೀಗಾಗಿ ಅವರ ಸರ್ಟಿಫಿಕೇಟ್ ಆಗಲಿ ಪ್ರಶಂಸೆಯಾಗಲಿ ನನಗೆ ಅಗತ್ಯ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ. ನಾನು ಯಾವುದೇ ವಿದ್ಯಾರ್ಥಿನಿಯರ ಖಾಸಗಿ ಮಾಹಿತಿಗಳನ್ನು ಸೋರಿಕೆ ಮಾಡಿಲ್ಲ, ಆದರೆ ಅವರು ಮೊದಲೇ ಹಿಜಾಬ್ ಧರಿಸಿ ಬರುತ್ತಿದ್ದೆವು ಎಂದು ಪದೇ ಪದೇ ಹೇಳುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಕೆಲವು ಫೋಟೋಗಳನ್ನು ಅನಿವಾರ್ಯವಾಗಿ ಬಿಡುಗಡೆಗೊಳಿಸಲಾಯಿತು. ಅದು ಅಲ್ಲದೆ ಕೋರ್ಟಿಗೆ ದಾಖಲೆ ಸಲ್ಲಿಸುವ ಸಲುವಾಗಿ ಕೆಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದೇವೆಯೇ ಹೊರತು ಅವರ ಫೋನ್ ನಂಬರ್ ಆಗಲಿ ಇತರೆ ಯಾವುದೇ ಖಾಸಗಿ ಮಾಹಿತಿಯಾಗಲಿ ನಾವು ಬಹಿರಂಗಪಡಿಸಿಲ್ಲ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಸ್ಪಷ್ಟನೆ ಮಾಡಿದ್ದಾರೆ. ಅಂದಹಾಗೆ ವಿದ್ಯಾರ್ಥಿನಿಯರ ಖಾಸಗಿ ಮಾಹಿತಿಯನ್ನು ಸೋರಿಕೆ ಮಾಡಲಾಗಿದೆ ಎಂದು ವಿದ್ಯಾರ್ಥಿನಿಯರ ಪೋಷಕರು ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಕಾಲೇಜಿಗೆ ಹಾಕೊಂಡು ಬನ್ನಿ ಅಂತ ಹೇಳಿದ್ದೇವೆ. ನಾವು ಎಲ್ಲಿಯೂ ತಡೆಯಲಿಲ್ಲ. ನಮ್ಮ ಯಾವ ಕಾಲೇಜಲ್ಲಿಯೂ, ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಯಾವ ಕಾಲೇಜುಗಳಲ್ಲಿಯೂ ಕ್ಯಾಂಪಸ್ ಒಳಗೆ ತಡೆಯಲಿಲ್ಲ, ವರಾಂಡದೊಳಗೆ ತಡೆಯಲಿಲ್ಲ, ಕ್ಯಾಂಟೀನ್ ಹೋಗ್ಲಿಕ್ಕೆ ಅಲ್ಲೆಲ್ಲ ಬಿಟ್ಟಿದ್ದೇವೆ. ನಾನು ಇದಕ್ಕೆ ತುಂಬ ಸತ್ಯ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನಾನು ಬೆಂಕಿ ಕೊಡ್ತಿದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದ 12 ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಎಲ್ಲಿಯೂ ಕೇಸರಿ ಶಾಲುಗಳು ಆಗಲಿಲ್ಲ, ಎಲ್ಲಿಯೂ ಆಗಲಿಲ್ಲ. ಇನ್ಕ್ಲೂಡಿಂಗ್ ನಮ್ಮ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಕೇಸರಿ ಶಾಲೆ ಆಗ್ತೇವೆ ಅಂತ ಅವರು ಹಿಂದೂ ಹುಡುಗಿಯರು ನಮಗೆ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಅವರನ್ನು ಕರೆದು ಹಾಕಬೇಡಿ, ನಾವು ಹಿಂದೆ ಇದ್ದ ಪದ್ಧತಿಯನ್ನು ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಂತ ಹೇಳಿದ ಮೇಲೆ ಹಾಕಲಿಲ್ಲ. ಯಾವ ಕಾಲೇಜ ಲಾಸ್ಟ್ ಡೇ ಎಮ್ ಜಿ ಎಮ್ ಕಾಲೇಜ್ ಒಂದು ಬಿಟ್ಟರೆ, ಅದು ಪ್ರೈವೇಟ್ ಕಾಲೇಜ್ ಲಾಸ್ಟ್ ಡೇ ಬಿಟ್ಟರೆ ನಮ್ಮ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಆಗಿಲ್ಲ. ಕುಂದಾಪುರದಲ್ಲಾದ್ದಕ್ಕೆ